Gurubhyo Namaha Harihi Om. ಪ್ರಭುಜಿಯವರ ಪಾದಾರವಿಂದಗಳಿಗೆ ನನ್ನ ಶಿರ ಸಾಷ್ಟಾಂಗ ನಮನಗಳು. ಆತ್ಮಜ್ಞಾನಕ್ಕೆ ನಾನು ಯಾರು ಅಂತ ತಿಳಿದುಕೊಳ್ಬೇಕು. ನಾನು ಯಾರು ಅಂದರೆ ಈ ದೇಹ ನಾನಲ್ಲ, ಮನಸ್ಸು ನಾನಲ್ಲ, ಬುದ್ಧಿ ನಾನಲ್ಲ. ಹಾಗಾದರೆ ಯಾರು? ಸಾಕ್ಷಿ. ಆ ಸಾಕ್ಷಿ ನಾನು, ನನ್ನ ನಿಜ ಸ್ವರೂಪ ಅಂತ ತಿಳಿದುಕೊಳ್ಳೋದೆ ಆತ್ಮಜ್ಞಾನ. ಈ ಜ್ಞಾನವನ್ನು ಹೇಗೆ ತಿಳ್ಕೊಳ್ಳೋದು ಅಂತಂದರೆ ದೃಗ್ದೃಶ್ಯ ವಿವೇಕ ಅಂತಂದ್ಬಿಟ್ಟು, ಅಂದರೆ ನನ್ನ ಬಗ್ಗೆ ನಾನು ತಿಳ್ಕೊಳ್ಬೇಕಂದ್ರೆ ದೃಗ್ದೃಶ್ಯ ವಿವೇಕ. ಅಂದರೆ ಇದು ಒಂದು ಪ್ರಕರಣ ಗ್ರಂಥ. ಈ ಗ್ರಂಥವನ್ನು ಬರೆದವರು ವಿಜಯನಗರದ ಸಾಮ್ರಾಟ್ಯದ ಗುರುಗಳಾದ ವಿದ್ಯಾರಣ್ಯರು ಬರೆದಿದ್ದಾರೆ. ಇದು 46 ಶ್ಲೋಕದಿಂದ ಕೂಡಿದೆ ಅಂತ ಹಿಂದಿನ ಕ್ಲಾಸಲ್ಲಿ ತಿಳ್ಕೊಂಡ್ವಿ ನಾವು. ದೃಶ್ಯ ವಿವೇಕ. ದೃಕ್ ಅಂದರೆ ನೋಡುವವನು, ದೃಶ್ಯ ಅಂದರೆ ನೋಡ್ತಿರೋ ವಸ್ತು ಅಂತ. ಹಾಗಾದರೆ ದೃಕ್ಕಲ್ಲಿ ಮೂರು ದೃಕ್ ಅಂತ ಹೇಳಿದ್ವಿ. ಕಣ್ಣು ದೃಕ್ ನಂಬರ್ 1, ಮನಸ್ಸು ದೃಕ್ ನಂಬರ್ 2, ಸಾಕ್ಷಿ ದೃಕ್ ನಂಬರ್ 3 ಅಂತ ಹಿಂದಿನ ಕ್ಲಾಸಲ್ಲಿ ತಿಳ್ಕೊಂಡ್ವಿ. ಕಣ್ಣು ದೃಕ್ ಅಂತಂದರೆ ಹೇಗೆ ಅಂತಂದರೆ, ಈ ಹೊರಗಿನ ಪ್ರಪಂಚ, ಈ ಹೊರಗಿನ ಪ್ರಪಂಚ ಏನು ಕಾಣ್ತಾ ಇದೆ ಅದು ಕಣ್ಣಿನ ಮುಖಾಂತರ ನೋಡಿದಾಗ ಕಣ್ಣು ದೃಕ್ ಆಗುತ್ತೆ. ಹೊರಗಿನ ಪ್ರಪಂಚ ಕಾಣ್ತಿರೋದು ದೃಶ್ಯ ಆಗುತ್ತೆ. ಈ ಕಣ್ಣಲ್ಲಿ ಏನು ಬದಲಾವಣೆ ಆಗ್ತಾ ಇದೆ, ಏನು ಅದರಲ್ಲಿ ಕಾಣ್ತಾ ಇದೆ, ಏನಿಲ್ಲ ಅಂತ ಯಾರು ಗೊತ್ತಾಗುತ್ತೆ? ಅದು ಮನಸ್ಸಿಗೆ. ಹಾಗಾದರೆ ಮನಸ್ಸು ದೃಕ್ ಆಗುತ್ತೆ, ಕಣ್ಣು ದೃಶ್ಯ ಆಗುತ್ತೆ. ಹಾಗಾದರೆ ಈ ಮನಸ್ಸಿನಲ್ಲಿ ಬದಲಾವಣೆ ಆಗುತ್ತಿರೋದು ಯಾರು ಗೊತ್ತಾಗುತ್ತೆ ಅಂತಂದಾಗ ಸಾಕ್ಷಿಗೆ. ಹಾಗಾದರೆ ಸಾಕ್ಷಿ ದೃಕ್ ಆಯಿತು, ಮನಸ್ಸು ದೃಶ್ಯ ಆಯಿತು. ಏನು ಕಾಣ್ತಾ ಇದೆ ಹೊರಗೆ ಅದೆಲ್ಲ ಮಿಥ್ಯ. ಸಾಕ್ಷಿ ಒಂದೇ ಸತ್ಯ. ಯಾಕೆಂದರೆ ಕಣ್ಣು ಮನಸ್ಸನ್ನು ನೋಡೋಕ್ಕಾಗಲ್ಲ, ಮನಸ್ಸು ಸಾಕ್ಷಿ ನೋಡೋಕ್ಕಾಗಲ್ಲ. ಅದಕ್ಕೆ ತನ್ನದೇ ಆದ ಸ್ವಂತ ಚೈತನ್ಯ ಶಕ್ತಿ ಇಲ್ಲ ಕಣ್ಣಿಗಾಗಲಿ ಮನಸ್ಸಿಗಾಗಲಿ. ಸಾಕ್ಷಿಯ ಬೆಳಕಿನಿಂದ ಅದು ಕಾಣುತ್ತದೆ ಅಂತಂದ್ಬಿಟ್ಟು. ಹೇಗೆ ಅಂತಂದರೆ, ಈ ಒಂದು ಈ ಸಾಕ್ಷಿ ಅನ್ನೋದು ಶುದ್ಧ ಚೈತನ್ಯ, ಅದೇ ಬ್ರಹ್ಮ, ಅದೇ ಪರಮಾತ್ಮ, ಅದೇ ಅರಿವು ಅಂತಂದ್ಬಿಟ್ಟು ಅದು ಮನಸ್ಸಿನ ಮೇಲೆ ಸಾಕ್ಷಿಯ ಬೆಳಕು ಬೀಳುತ್ತದೆ. ಮನಸ್ಸು ಅಂದರೆ ಬುದ್ಧಿ. ಬುದ್ಧಿ ಒಂದು ಕನ್ನಡಿಯಂತೆ. ಬುದ್ಧಿಯಲ್ಲಿ ಸಾಕ್ಷಿಯ ಬೆಳಕು ಬಿದ್ದಾಗ ಅದಕ್ಕೆ ಚಿದಾಭಾಸ ಅನ್ನೋದು ಅಂತಂದ್ಬಿಟ್ಟು. ಈಗ ನನಗೆ ಬಂದಿರೋ ಶ್ಲೋಕ 12ನೇ ಶ್ಲೋಕ ಈ ಪ್ರಕರಣ ಗ್ರಂಥದ್ದು. ಈ ಶ್ಲೋಕ ನೋಡೋಣಂತೆ. ಮನೋಹಂ ಕೃತ್ಯುಪಾದಾನಾಂ ಲಿಂಗಮೇಕಂ ಜಡಾತ್ಮಕಂ ಅವಸ್ಥಾತ್ರಯ ಮನ್ವೇತಿ ಜಾಯತೆ ಬ್ರಿಯತೆ ತತ. ಅಂದರೆ ಇದರ ಅರ್ಥ, ಮನೋಹಂ ಕೃತ್ಯುಪಾದಾನಂ, ಮನಸ್ಸು ಅಹಂಕಾರ ಎರಡಕ್ಕೂ ಉಪಾದಾನ ಕಾರಣವಾದ ಏಕಂ ಒಂದೇ ಲಿಂಗಂ ಲಿಂಗ ಶರೀರವು ಜಡಾತ್ಮಕಂ ಅಚೇತನ ಸ್ವರೂಪವಾದದ್ದು, ಆದರೂ ಅದು ಚಿದಾಭಾಸದ ಸಂಪರ್ಕದಿಂದ ಬೆಳಗುತ್ತದೆ ಅಂತ. ಅವಸ್ಥಾತ್ರಯಂ, ಎಚ್ಚರ ಕನಸು ನಿದ್ದೆಗಳೆಂಬ ಮೂರು ಅವಸ್ಥೆಗಳನ್ನು ಅನ್ವೇತಿ ಹೊಂದುತ್ತದೆ, ತಥಾ ಹಾಗೆಯೇ ಜಾಯತೆ ಹುಟ್ಟುತ್ತದೆ, ಬ್ರಿಯತೆ ಸಾಯುತ್ತದೆ. ಅಂದರೆ ಈ ಶ್ಲೋಕದ ಅರ್ಥ, ಮನಸ್ಸು ಅಹಂಕಾರ ಎಂಬುದಕ್ಕೆ ಉಪಾದಾನ ಕಾರಣವಾದ ಒಂದು ಪದಾರ್ಥವು ಲಿಂಗ ಶರೀರವು. ಅದು ಸ್ವಭಾವವಾಗಿ ಜಡವಾಗಿದ್ದರೂ
ಚಿದಾಭಾಸದ ಸಂಪರ್ಕದಿಂದ ಸಚೇತನವಾಗಿ ತೋರುತ್ತದೆ. ಅವಸ್ಥಾತ್ರಯಗಳು ಹುಟ್ಟು ಸಾವುಗಳು ಉಂಟಾಗುವುದು ಅದಕ್ಕೆ ಅಂತಂದ್ಬಿಟ್ಟು. ಮನಸ್ಸು, ಮನಸ್ಸು ಹುಟ್ಟಲಿಕ್ಕೆ ಕಾರಣ ಅಂದರೆ ಅಂದರೆ ಉತ್ಪತ್ತಿಗೆ ಕಾರಣ ಯಾವುದು ಅಂತಂದರೆ ಲಿಂಗ ಶರೀರ. ಮನಸ್ಸು ಹುಟ್ಟಲಿಕ್ಕೆ ಕಾರಣವಾದ ಲಿಂಗ ಶರೀರ ಅದು ಜಡ, ಅದಕ್ಕೆ ಚೈತನ್ಯ ಇಲ್ಲ. ಅದು ಚೈತನ್ಯ ಬರುವುದು ಚಿದಾಭಾಸದಿಂದ. ಆ ಲಿಂಗ ಶರೀರಕ್ಕೆ ಚೈತನ್ಯ ಬರೋದು ಯಾವುದರಿಂದ ಅಂದರೆ ಚಿದಾಭಾಸದಿಂದ ಅಂತಂದ್ಬಿಟ್ಟು. ಚಿದಾಭಾಸ ಅಂದರೆ ಆತ್ಮನ ಬೆಳಕು, ಅಂದರೆ ಸಾಕ್ಷಿಯ ಬೆಳಕು ಮನಸ್ಸಿನ ಮೇಲೆ ಅಂದರೆ ಲಿಂಗ ಶರೀರದ ಮೇಲೆ ಬಿದ್ದಾಗ ಅದು ಪ್ರತಿಫಲನವಾಗುತ್ತೆ ಅಂತ. ಹೇಗೆ ಅಂತಂದರೆ ಉದಾಹರಣೆ, ಈ ಸಾಕ್ಷಿಗೂ ಮನಸ್ಸಿಗೂ ಇರೋ ಸಂಬಂಧ ಸೂರ್ಯನಿಗೂ ಚಂದ್ರನಿಗೂ ಇರುವ ಸಂಬಂಧದ ಹಾಗೆ. ಸೂರ್ಯ ತನ್ನದೇ ಆದ ಪ್ರಕಾಶದಿಂದ ಬೆಳಗುತ್ತಾನೆ, ಚಂದ್ರನಿಗೆ ಯಾವುದೇ ತನ್ನದೇ ಆದ ಒಂದು ಪ್ರಕಾಶ ಇಲ್ಲ, ಅವನಿಗೆ ಚೈತನ್ಯ ಇಲ್ಲ, ಅದು ಪ್ರಕಾಶ ಬೆಳಗುವ ಚೈತನ್ಯ ಇಲ್ಲ ಅಂತ. ಆ ಚಂದ್ರ ಸೂರ್ಯನ ಬೆಳಕಿನಿಂದ ಬೆಳಗುತ್ತಾನೆ, ಮತ್ತೆ ಚಂದ್ರನ ಬೆಳಕು ಭೂಮಿಯ ಮೇಲೆ ಬೀಳುತ್ತೆ. ಹಾಗೆಯೇ ಈ ಲಿಂಗ ಶರೀರ ಅಂದರೆ ಏನು ಅಂತಂದರೆ, ಈ ಲಿಂಗ ಶರೀರದಲ್ಲಿ 17 ಅಂಗಗಳಿದೆ ಅಂತ ಹೇಳ್ತಾರೆ. 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, 5 ಪಂಚಪ್ರಾಣಗಳು. ಅಂದರೆ ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ಪ್ರಾಣಗಳು, ಮನಸ್ಸು, ಬುದ್ಧಿ, ಇದು 17 ಅಂಗಗಳು ಸೇರಿ ಲಿಂಗ ಶರೀರ ಅಂತ ಹೇಳ್ತಾರೆ. ಇದಕ್ಕೆ ಜೀವಿ ಅಂತಲೂ ಹೇಳ್ತಾರೆ, ಇದನ್ನೇ ಜೀವಿ ಅಂತ ಹೇಳ್ತಾರೆ. ಇದು ಒಂದು ಶರೀರದಿಂದ ಇನ್ನೊಂದು ಶರೀರಕ್ಕೆ ಹೋಗುತ್ತದೆ. ಇದು ಈ ಲಿಂಗ ಶರೀರ ಅನ್ನೋದು 3 ಅವಸ್ಥೆಯಲ್ಲೂ ಇರುತ್ತೆ ಅಂತ ಹೇಳ್ತಾರೆ. ಜಾಗೃತ, ಸ್ವಪ್ನ, ಸುಷುಪ್ತಿ, 3 ಅವಸ್ಥೆಯಲ್ಲೂ ಈ ಲಿಂಗ ಶರೀರ ಅನ್ನೋದು ಇರುತ್ತದೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಎಚ್ಚರದಲ್ಲಿ ಸ್ಥೂಲವಾದ ಇಂದ್ರಿಯಗಳಿಂದ ನೋಡ್ತೇವೆ ನಾವು, ಹಾಗೆ ಸ್ವಪ್ನದಲ್ಲಿ ಒಂದು ಬರುತ್ತೆ, ಏನೋ ಒಂದು ಕನಸು ಬರುತ್ತೆ. ಆವಾಗ ಅದರಲ್ಲಿ ಆ ಶರೀರದಲ್ಲಿ ಇಂದ್ರಿಯಗಳು ಇದೆಯೋ, ಕರ್ಮೇಂದ್ರಿಯ ಜ್ಞಾನೇಂದ್ರಿಯಗಳು ಇದೆಯಾ ಅಂತಂದರೆ ಅದು ಸೂಕ್ಷ್ಮ ರೂಪದಲ್ಲಿ ಅಂತ ಹೇಳ್ತಾರೆ, ಅದೇ ಲಿಂಗ ಶರೀರ ಅಂತ ಹೇಳ್ತಾರೆ. ಅದು ಸ್ವಪ್ನದಲ್ಲಿ ಸೂಕ್ಷ್ಮ ಪ್ರಪಂಚದಲ್ಲಿ ತಿರುಗಾಡುತ್ತಾ ಇರುತ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಜೀವಿ ಅಂತಂದ್ಬಿಟ್ಟು ಹೇಳೋದು. ಇದು ಜಾಗೃತ, ಸ್ವಪ್ನ, ಸುಷುಪ್ತಿ, 3 ಅವಸ್ಥೆಯಲ್ಲಿ ಇದು ತಿರುಗಾಡ್ತಾ ಇರುತ್ತದೆ. ಯಾವಾಗ ಈ ಸ್ಥೂಲ ಶರೀರ ಬಿದ್ದು ಹೋಗುತ್ತೋ ಆಗ ಆ ಲಿಂಗ ಶರೀರ ಇನ್ನೊಂದು ಶರೀರಕ್ಕೆ ಹೊರಟೋಗುತ್ತದೆ, ಇನ್ನೊಂದು ಶರೀರದ ಹೊರಟೋಗ್ಬಿಡುತ್ತೆ. ಯಾವಾಗ ಈ ಸ್ಥೂಲ ಶರೀರ ಬಿದ್ದೋಗುತ್ತೋ ಆಗ ಲಿಂಗ ಶರೀರ ಈ ಶರೀರವನ್ನು ಬಿಟ್ಟು ಇನ್ನೊಂದು ಶರೀರಕ್ಕೆ ಹೊರಟೋಗುತ್ತದೆ. ಲಿಂಗ ಶರೀರಕ್ಕೆ ಯಾವುದೇ ಆದ ಒಂದು ಚೈತನ್ಯ ಇಲ್ಲ, ಅದು ಸಾಕ್ಷಿಯ ಅಂದರೆ ಆತ್ಮನ ಬೆಳಕಿನಿಂದ ಬೆಳಗುತ್ತದೆ ಅಂತಂದ್ಬಿಟ್ಟು. ಈ ಒಂದು ಶ್ಲೋಕದ ಅರ್ಥ ಇದು. ಮುಂದಿನ ಶ್ಲೋಕವನ್ನು ಮುಂದಿನ ಒಂದು ಕ್ಲಾಸಲ್ಲಿ ನೋಡೋಣಂತೆ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.